ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚರಣ್ ಗೌಡ ಎನ್. ನನ್ನ ತಂದೆ ಹೆಸರು ಪಿ ಬಿ ನೆಂಜೇಗೌಡರು, ತಾಯಿ ರೂಪ. ನಾನು ಬೆಂಗಳೂರಿನ ಕಡಬಗೆರೆಯಿಂದ ಬಂದಿದ್ದೇನೆ. ನಾನು 2022-23 ಸಾಲಿನ ಶಿಕ್ಷಣ ಶಕ್ತಿ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ಆನ್ಲೈನ್ ತರಗತಿ ಪಡೆದು ಆಯ್ಕೆಯಾಗಿದ್ದೇನೆ. ಇಂದು ನಾನು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳಲು ಈ ಸೆಂಟರ್ಗೆ ಬಂದಿದ್ದೇನೆ. ಮಂಜು ಸರ್ ಉತ್ತಮವಾದ ಮಾರ್ಗದರ್ಶನ ನೀಡಿದ್ದಾರೆ. ನೀವು ಕೂಡ ನವೋದಯ ಶಾಲೆಗೆ ಆಯ್ಕೆಯಾಗಬೇಕು ಎಂದರೆ ಈ ಸೆಂಟರ್ಗೆ ಸಂಪರ್ಕಿಸಿ ಆನ್ಲೈನ್ ತರಗತಿಯನ್ನು ಪಡೆದುಕೊಳ್ಳಿ. ನಮ್ಮ ನವೋದಯದ ದಿನಚರಿ ಹೇಗಿರುತ್ತೆ ಅಂದರೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಮುಖ ಕೈಕಾಲು ತೊಳೆದು ಗ್ರೌಂಡಿಗೆ ಹೋಗಿ ಅಲ್ಲಿ ಜಾಗಿಂಗು ಅಥವಾ ಬೇರೆ ಥರದ ಆಟಗಳನ್ನು ಆಡ್ತಾ 6:30 ನಾವು ರೂಮಿಗೆ ಬರ್ತೀವಿ. ರೂಮಿಗೆ ಬಂದು ಮುಖ ಕೈಕಾಲು ತೊಳೆದು ಬೂಸ್ಟು ಅಥವಾ ಹಾರ್ಲಿಕ್ಸ್ ಏನು ಪ್ರೊವೈಡ್ ಮಾಡ್ತಾರೆ ಅದನ್ನು ಕುಡಿದು ನಾವು 7:00 ಸ್ಕೂಲ್ಗೆ ಹೋಗ್ತೀವಿ. ಮತ್ತು ಅಸೆಂಬ್ಲಿ 7-10 ನಡೆಯುತ್ತೆ. ಆಮೇಲೆ ನಾವು 9:00 ಕ್ಲಾಸಸ್ ಎಲ್ಲ ಎಂಡ್ ಆಗುತ್ತೆ. 9:00 ಬ್ರೇಕ್ಫಾಸ್ಟು, ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಾದ್ಮೇಲೆ ಮತ್ತೆ 10:00 ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಮತ್ತು 11:30 ಬ್ರೇಕು 20 ಮಿನಿಟ್ಸು. ಮತ್ತು 1:30 ಕ್ಲಾಸಸ್ ಇರುತ್ತೆ. ಮತ್ತು 1:30 ಆದಮೇಲೆ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕ್ ಆದಮೇಲೆ ನಮಗೆ ಏನು ಕೆಲಸ ಇರುತ್ತೆ, ಬಟ್ಟೆ ಒಗೆಯೋದು ಅಥವಾ ಸ್ನಾನ ಮಾಡೋದು ಏನಿದ್ರು ಆಗ ಮಾಡ್ಬೋದು. ಮತ್ತು 3 ಗಂಟೆಗೆ ಮತ್ತೆ 3:00-4:20 ಕ್ಲಾಸಸ್ ಇರುತ್ತೆ. ಅದೆಲ್ಲ ಮುಗಿದಾದ್ಮೇಲೆ ಮತ್ತೆ ಸಂಜೆ ಗ್ರೌಂಡಿಗೆ ಹೋಗ್ಬೋದು ಆಟ ಆಡೋಕ್ಕೆ. ಅದಾದಮೇಲೆ 6 ಗಂಟೆಗೆ ಮತ್ತೆ ಈವ್ನಿಂಗ್ ಸ್ಟಡೀಸ್ ಅಂತ ಇರುತ್ತೆ, ಅದು 8:00. ಆಮೇಲೆ 8:00 ಡಿನ್ನರು. ಡಿನ್ನರ್ ಆದಮೇಲೆ ರೂಮಿಗೆ ಬಂದು ಟೀಚರ್ಸ್ ಬಂದು ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ನಮಗೇನಾದ್ರು ಹೋಮ್ವರ್ಕ್ಸ್ ಅಥವಾ ವರ್ಕ್ಸ್ ಇದ್ದರೆ ನಾವು ಆಗ ಮಾಡ್ಕೋಬೋದು ಅಥವಾ ಆಗಲೇ ಮಲ್ಕೋಬೋದು. ಈಗ ನೀವು ಶಿಕ್ಷಣ ಶಕ್ತಿಗೆ ಬನ್ನಿ, ಮತ್ತು ಕೋಚಿಂಗ್ ತೊಗೊಂಡು ನೀವು ಎಲ್ಲರೂ ನವೋದಯಕ್ಕೆ ಸೆಲೆಕ್ಟ್ ಆಗಿ. ಈಗ ನಮ್ಮ ತಂದೆಯವರು ಬಂದಿದ್ದಾರೆ, ಅವರು ಕೂಡ ಸ್ವಲ್ಪ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಇಲ್ಲಿ ಬಂದಿದ್ದ ಉದ್ದೇಶ, ನನ್ನ ಮಗನ ಕರೆಸಿ ಮಂಜು ಸರು ಇವತ್ತಿನ ಇದರಲ್ಲಿ ಮುಂದಿನ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾವ ಥರ ಇರಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡಿದ್ರು. ಇವತ್ತು ನನ್ನ ಮಗ 8ನೇ ತರಗತಿಯಲ್ಲಿ ಬೆಂಗಳೂರು ನವೋದಯ ಶಾಲೆಯಲ್ಲಿ ಇವತ್ತು ಅರ್ಬನ್ ಇದರಲ್ಲಿ ಓದ್ತಾ ಇದ್ದಾನೆ. ನೀವು ಕೂಡ ನಿಮ್ಮ ಮಕ್ಕಳು ಮುಂದೆ ಇದೇ ನವೋದಯ ಶಾಲೆಯಲ್ಲಿ ಓದಬೇಕು ಅಂತಂದರೆ ನಾಳೆ ನೀವೂ ಕೂಡ ಶಿಕ್ಷಣವೇ ಶಕ್ತಿ ಶಿವಮೊಗ್ಗಕ್ಕೆ ಕರ್ಕೊಬಂದು ಆನ್ಲೈನ್ ಕ್ಲಾಸ್ ಕೊಡಿಸಿ ಈ ಥರ ಪ್ರಿಪೇರ್ ಮಾಡಿ ನೀವು ಕೂಡ ನಿಮ್ಮ ಮಕ್ಕಳನ್ನೂ ಕೂಡ ನವೋದಯ ಶಾಲೆಗೆ ಆಯ್ಕೆ ಮಾಡಬೇಕು. ಎಲ್ಲ ದಯವಿಟ್ಟು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ, ಶಿಕ್ಷಣ ಶಕ್ತಿ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ, ಮುಂದೆ ನಿಮ್ಮ ಡಿಸಿಷನ್ ನೀವು ತಗೋಬೋದು ಅವಾಗ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.